శ్రీరమణి పరకమల పూజ ప్రచారు చరణ సరోజ బ్రహ్మ సమీర వాణి ఫణీంద్ర వీంద్ర భవీంద్రము కలియుగ నీరజ భవాండోదయ స్థితి కారణ కైవల్యదాయక ಎಂಟ ಆಯ್ತಲ್ಲ ಸರ್ ಒಂಬತ್ತನೇ ದಿನ ಶಿವದಾಚಾರ್ಯರು ಅವತಾರ ಮಾಡಿದರು ಯಾಕೆ ಅವತಾರ ಮಾಡಿದರು ಎಂಬುದನ್ನು ಇಂದು ಹೇಳಿದರು ಮಣಿಮಂತ ಮೊದಲಾದಂತಹ ದೈತ್ಯರು ಕಲಿಯುಗದಲ್ಲಿ ಅವತಾರ ಮಾಡಿ ಅನೇಕ ದುಷ್ಟಶಾಸ್ತ್ರಗಳನ್ನು ರಚನೆ ಮಾಡಿದಾಗ ಅವರನ್ನು ಖಂಡನ ಮಾಡಲಿಕ್ಕೆ ಶ್ರೀಮದಾಚಾರ್ಯರು ಆ ಮಜ್ಜಿಗೇಹ ಭಟ್ಟರ ಮನೆಯಲ್ಲಿ ಅವತಾರ ಮಾಡಿದರು ಎಂಬ ಮಾತನ್ನು ಹೇಳಿದರು. ಅವತಾರ ಮಾಡಿ ಏನು ಹೇಳಿದರು, ಏನು ಪ್ರಚಾರ ಮಾಡಿದರು, ಶ್ರೀಮದಾಚಾರ್ಯ ಸಿದ್ಧಾಂತ ಏನು ಎಂಬುದನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚರೂಪಾತ್ಮಕನೇ ದೈವಕ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವ ತರತಮ ಪಂಚವಿಂಶತಿ ತತ್ವ ತರತಮ ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಕೇಳದ ಭಾವಿ ವಿರಿಂಚಿಯ ನಿಪ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿಯ ನಿಪ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿಯ ನಿಪ ಆನಂದ ತೀರ್ಥರ ನೆನೆವೆ ನನು ದಿನವೂ ಆನಂದ ತೀರ್ಥರ ನೆನೆವೆ ನನು ದಿನವೂ ಆನಂದ ತೀರ್ಥರ ನೆನೆವೆ ನನು ದಿನವೂ ಶ್ರೀಮದಾಚಾರ್ಯರು ಏನೇನು ಹೇಳಿದರು ಅಂದರೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಇದು ಒಂದು ಪಾಯಿಂಟ್. ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಪ್ರಮುಖವಾದಂತಹ ಸಿದ್ಧಾಂತ ಏನು, ಹರಿಸರ್ವೋತ್ತಮತ್ವ ಸಿದ್ಧಾಂತ. ಹರಿಸರ್ವೋತ್ತಮ, ವಾಯುಗೋತ್ತಮ ಮತ್ತು ಈ ಕಾಣಿಸುವಂತಹ ಪ್ರಪಂಚವೆಲ್ಲ ಸತ್ಯವಾಗಿದೆ, ಇದು ಈ ಪ್ರಪಂಚದಲ್ಲಿ ಪಂಚಭೇದಗಳಿವೆ, ಆ ಪಂಚಭೇದದಿಂದ ಕೂಡಿದಂತಹ ಪ್ರಪಂಚಕ್ಕೆ ಆ ಭಗವಂತನೇ ಒಡೆಯ, ಇದು ಪ್ರಮುಖವಾದ ಸಿದ್ಧಾಂತ ಅದು ಹೇಳ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ. ಪಂಚಭೇದಗಳು ಏನು, ಜೀವ ಈಶಕ ಭೇದ ಸರ್ವತ್ರ, ಜೀವ ಜೀವಕ ಭೇದವು ಜೀವ ಜಡ, ಜಡ ಜಡಕ ಭೇದ, ಭೇದ ಜಡ ಪರಮಾತ್ಮಗೆ ಅಂತ ಸತ್ಯ ಜಗಕ್ಕೆ ಇದು ಪಂಚಭೇದವು ಹಾಡಿನಲ್ಲಿ ಬಂತಲ್ಲ. ಆ ರೀತಿಯಾಗಿ ಪ್ರಪಂಚದಲ್ಲಿ ಇರೋದೇ ಮೂರು ವಸ್ತುಗಳು, ಏನು ಪರಮಾತ್ಮ, ಜೀವ, ಜಡ ಅಂತ ಮೂರು, ಭಗವಂತ ಒಬ್ಬನು, ಆದಮೇಲೆ ಜೀವಗಣ, ಜೀವರನ್ನೆಲ್ಲ ಸೇರಿಸಿ ಒಂದು ಒಂದು ಗಣ ಅಂತ ತಗೊಂಡ್ರೆ ಜೀವರು ಒಂದು, ಆಮೇಲಕ್ಕೆ ಮೂರನೆಯದು ಜಡ ಪದಾರ್ಥಗಳೆಲ್ಲ ಒಂದು ಅಂತ ತಗೊಂಡಾಗ ಜಡ ಒಂದು, ಹೀಗೆ ಜೀವ ಜಡ ಈಶ ಅಂತ ಮೂರವ ಪ್ರಪಂಚದಲ್ಲಿ. ಈ ಮೂರು ಎಂದೆಂದಿಗೂ ಒಂದಾಗಲಾರು, ಮೂರಕ್ಕೂ ಭೇದ ಇದ್ದೇ ಇರ್ತದೆ. ಅದು ಈ ಪ್ರಪಂಚದಲ್ಲಿ ಇಲ್ಲಿ ಸಂಸಾರದಲ್ಲಿ ಅಷ್ಟೇ, ಮೋಕ್ಷಕ್ಕೆ ಹೋದರೂ ಅಷ್ಟೇ. ಈ ಪಂಚಭೇದಗಳು ಎಂಬುವು ಎಂದೆಂದಿಗೂ ಅದು ಮಾಯ ಆಗೋದಿಲ್ಲ, ಪಂಚಭೇದಗಳು ಇದ್ದದ್ದೇ ಎಲ್ಲಾದರೂ. ಅಂದ್ರೆ ಒಂದು ಜೀವ ಇನ್ನೊಂದು ಜೀವ ಆಗಲಾರ, ಜೀವ ಜೀವಕ್ಕೆ ಭೇದ ಎಂದೆಂದಿಗೂ ಇರ್ತದೆ. ಒಬ್ಬ ಜೀವ ಹೋಗಿ ಇನ್ನೊಬ್ಬ ಜೀವನದಲ್ಲಿ ಐಕ್ಯ ಹೊಂದೋದಿಲ್ಲ ಎಂದಿಗೂ. ಮತ್ತೆ ಹಾಗೆ ಒಂದು ಜಡ ಪದಾರ್ಥ ಇನ್ನೊಂದು ಜಡ ಪದಾರ್ಥ ಹೋಗಿ ಐಕ್ಯ ಆಗೋದಿಲ್ಲ ಎಂದಿಗೂ, ಎರಡು ಜಡ ಪದಾರ್ಥಗಳು ಒಂದೇ ಆಗೋದಿಲ್ಲ ಎಂದೆಂದಿಗೂ. ಹೀಗಾಗಿ ಜಡಕ್ಕೂ ಜಡಕ್ಕೂ ಭೇದ ಇದ್ದೇ ಇರ್ತದೆ, ಜೀವ ಜೀವಕ್ಕೆ ಭೇದ, ಜಡ ಜಡಕ್ಕೆ ಭೇದ ಎರಡಾದವು. ಆಮೇಲೆ ಜೀವಕ್ಕೂ ಜಡಕ್ಕೂ ಒಂದು ಜೀವ ಇನ್ನೊಂದು ಜಡ ಪದಾರ್ಥ ಆಗೋದಿಲ್ಲ, ಅಥವಾ ಒಂದು ಜಡ ಪದಾರ್ಥ ಇನ್ನೊಂದು ಜೀವ ಐಕ್ಯ ಆಗೋದಿಲ್ಲ. ಹೀಗಾಗಿ ಜೀವ ಜಡಕ್ಕೂ ಭೇದ ಇದೆ, ಇದು ಮೂರಾಯಿತು. ಇನ್ನ ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ, ಜೀವ ಪರಮಾತ್ಮ ಎಂದಿಗೂ ಐಕ್ಯ ಆಗಂಗಿಲ್ಲ. ಹೀಗಾಗಿ ಇದು ಜೀವ ಪರಮಾತ್ಮನಿಗೂ ಭೇದ ಇದ್ದೇ ಇದೆ ಎಂದು ಯಾವ ಕಾಲಕ್ಕಾದರೂ, ಇದು ನಾಲ್ಕಾಯಿತು. ಹಾಗೆ ಜಡ ಪರಮಾತ್ಮ, ಯಾವ ಜಡವೂ ಪರಮಾತ್ಮನಿಂದ ಐಕ್ಯ ಹೊಂದಲಾರದು.
ಹೀಗಾಗಿ ಜಡ ಪರಮಾತ್ಮರಿಗೆ ಭೇದ. ಹೀಗೆ ಇರೋ ಮೂರು ಪದಾರ್ಥಗಳಲ್ಲಿ ಪಂಚಭೇದ ಐದು ರೀತಿಯಾದಂತಹ ಭೇದಗಳು ಅವ ಹೇಳ್ತಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅಂದ್ರೆ ಪಂಚಭೇದದಿಂದ ಕೂಡಿದ ಈ ಪ್ರಪಂಚಕ್ಕೆ. ಸರಿ, ಪಂಚಭೇದಗಳು ಭೇದಗಳೇನೋ ಅವ, ಈ ಮೂರರಲ್ಲಿ ಯಾರು ಉತ್ತಮರು, ಯಾರು ಯಾರನ್ನು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಪಂಚರೂಪಾತ್ಮಕನೇ ದೈವಕ. ದೈವಕ ಅಂದ್ರೆ ದೇವರು ಅಂತ ಅರ್ಥ. ಅಂದ್ರೆ ಎಲ್ಲರನ್ನು ಕಂಟ್ರೋಲ್ ಮಾಡತಕ್ಕಂತಹ ವ್ಯಕ್ತಿ ದೇವರು. ಯಾರು ಅಂದ್ರೆ ಪಂಚರೂಪಾತ್ಮಕನೇ ನಾರಾಯಣ. ಐದು ರೂಪದಿಂದ ಈ ಪ್ರಪಂಚವನ್ನು ಕಂಟ್ರೋಲ್ ಮಾಡ್ತಾನೆ. ಪಂಚರೂಪಾತ್ಮಕ ಅಂದ್ರೆ ಐದು ರೂಪಗಳನ್ನು ತಗೊಂಡಂತಹ ಪರಮಾತ್ಮ. ಅನಂತ ರೂಪ ಭಗವಂತನದ್ದು. ಹಿಂದೆ ಹೇಳಿದಂತೆ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗ ಮೊಟ್ಟ ಮೊದಲಿಗೆ ಭಗವಂತ ಐದು ರೂಪಗಳನ್ನು ತಗೊಂಡ. ವ್ಯೂಹ ರೂಪಗಳು ಅಂತ ಕರೀತಾರೆ, ಪಂಚವ್ಯೂಹ ರೂಪಗಳು. ವ್ಯೂಹ ಅಂದ್ರೆ ಒಂದು ಗ್ರೂಪ್, ಐದು ರೂಪಗಳ ಒಂದು ಗ್ರೂಪ್, ನಾಲ್ಕು ರೂಪಗಳ ಒಂದು ಗ್ರೂಪ್, ಹತ್ತು ರೂಪಗಳ ಒಂದು ಗ್ರೂಪ್, 24 ರೂಪಗಳ ಒಂದು ಗ್ರೂಪ್. ಹಂಗ ರೂಪಗಳಲ್ಲಿ ಕೆಲವು ಗ್ರೂಪ್ಸ್ ಅವ. ಮೊದಲು 4 ರೂಪಗಳು ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಘರ್ಷಣ, ವಾಸುದೇವ, ಇದು ಒಂದು ವ್ಯೂಹ ರೂಪ. ಹಾಗೆ ಮತ್ತು 5 ರೂಪಗಳ ಮತ್ತೊಂದು ಗ್ರೂಪ್ ಅಂದ್ರೆ ಏನು, ಅನಿರುದ್ಧ, ಪ್ರದ್ಯುಮ್ನ, ಸಂಘರ್ಷಣ, ವಾಸುದೇವ, ನಾರಾಯಣ. 5 ರೂಪಗಳ ಅದು ಒಂದು ವ್ಯೂಹ ರೂಪಗಳು ಗ್ರೂಪ್. 10 ರೂಪಗಳು ಯಾವುದು, ಈ ಮತ್ಸ್ಯಕುರ್ಮ ಮೊದಲಾದಂತಹ 10 ರೂಪಗಳ ಒಂದು ಗ್ರೂಪ್. ಹಾಗೆ 24 ರೂಪಗಳ ಗ್ರೂಪ್ ಯಾವುದು, ಕೇಶವ, ನಾರಾಯಣ, ಮಾಧವ, ಗೋವಿಂದ, ಹೀಗೆ ಇವೆಲ್ಲ 24 ರೂಪಗಳ ಒಂದೊಂದು ಗ್ರೂಪ್. ಹಾಗೆ 1000 ರೂಪಗಳ ಒಂದು ಗ್ರೂಪ್ ಅಂದ್ರೆ ವಿಶ್ವ, ವಿಷ್ಣು, ಷಟ್ಕಾರ, ಸಹಸ್ರನಾಮದಲ್ಲಿ ಹೇಳಿರತಕ್ಕಂತಹ ರೂಪಗಳು 1000 ರೂಪಗಳು, ಅದೆಲ್ಲ ಒಂದು ಗ್ರೂಪ್. ಹೀಗೆ ಭಗವಂತ ಆ ಅನಂತ ರೂಪಗಳನ್ನು ಸ್ವೀಕಾರ ಮಾಡಿದ, ಅದರಲ್ಲಿ ವ್ಯೂಹ ರೂಪಗಳನ್ನು ಕೂಡ ಸ್ವೀಕಾರ ಮಾಡಿದ. ಅದರಲ್ಲಿ 5 ರೂಪಗಳಿಂದ ಜಗತ್ತನ್ನು ಅನೇಕ ರೀತಿಯಿಂದ ತಾನು ರಕ್ಷಣೆ ಮಾಡ್ತಾನೆ. ಹಿಂದೆ ಹೇಳಿದಂತೆ 5 ರೂಪಗಳು ಬಹಳ ಮುಖ್ಯವಾದಂತಹ ರೂಪ ಜಗತ್ತಿನ ಪ್ರಪಂಚದಲ್ಲಿ, ಸಂಸಾರದಲ್ಲಿ, ನಮ್ಮ ಜೀವನದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಕಾಲದಲ್ಲಿ, ಪ್ರತಿಯೊಂದು ಸಂದರ್ಭದಲ್ಲಿ, ಪ್ರತಿಯೊಂದು ಪದಾರ್ಥದಲ್ಲಿ ಈ 5 ರೂಪಗಳನ್ನು ಚಿಂತನೆ ಮಾಡ್ತಾ ಇರಬೇಕು ನಾವು. 5 ರೂಪವು ಬಹಳ ಮುಖ್ಯ. ಅನಿರುದ್ಧ, ಪ್ರದ್ಯುಮ್ನ, ಸಂಘರ್ಷಣ, ವಾಸುದೇವ, ನಾರಾಯಣ. ಜೀವನದಲ್ಲಿ ಈ ಜೀವನ ಸಂಪೂರ್ಣ 5 ರೂಪಗಳು ಭಗವಂತನದ್ದು, ಅದನ್ನ ಚಿಂತನೆ ಮಾಡ್ತಾ ಇರಬೇಕು. ಅದು ಊಟ ಮಾಡುವಾಗ ಆಗ್ಬೋದು, ಸ್ನಾನ ಮಾಡುವಾಗ ಆಗ್ಬೋದು, ತೀರ್ಥ ತಗೊಳ್ಳುವಾಗ ಆಗ್ಬೋದು, ಮಲ್ಕೊಂಬೋ ಕಾಲಕ್ಕಾಗ್ಬೋದು, ಅಥವಾ ನಡೆಯೋ ಕಾಲಕ್ಕಾಗ್ಬೋದು, ಅಥವಾ ಮೈ ಬಿಡೋ ಕಾಲಕ್ಕಾಗ್ಬೋದು, ಏನೇ ಸಂದರ್ಭ ಇರ್ಬೋದು 5 ರೂಪಗಳ ಚಿಂತನೆ ಆಗಬೇಕು. ಹೇಳಿದ್ನಲ್ಲ, ಊಟ ಮಾಡುವ ಕಾಲಕ್ಕ ಅನಿರುದ್ಧ, ಪ್ರದ್ಯುಮ್ನ, ಸಂಘರ್ಷಣ, ವಾಸುದೇವ, ನಾರಾಯಣ ಅಂತ ಚಿಂತನೆ ಮಾಡಬೇಕು. ಯಾಕೆ ಭೋಜನ ಸೇವಾ ಸಂಧಿಯಲ್ಲಿ ನೀವು ವಿಸ್ತಾರವಾಗಿ ಹೇಳುತ್ತಾರೆ ಯಾವ್ಯಾವ ಪದಾರ್ಥಗಳಲ್ಲಿ ಯಾವ್ಯಾವ ರೂಪಗಳಿವೆ. ಅದನ್ನು ಚಿಂತನೆ ಮಾಡುತ್ತಾ ನಾವು ಜೀವನ ಮಾಡಿದಾಗ ಅದ್ಭುತವಾದಂತಹ ಪುಣ್ಯ ಭಗವಂತ ನಮಗೆ ಕೊಡುತ್ತಾನೆ. ಹೀಗಾಗಿ ಪಂಚರೂಪಾತ್ಮಕನೇ ದೈವಕ ಅಂದ್ರೆ 5 ರೂಪಗಳಿಂದ ಇರುವಂತಹ ಆ ಭಗವಂತನೇ ಈ ಪ್ರಪಂಚಕ್ಕೆ ಸ್ವಾಮಿಯಾಗಿದ್ದಾನೆ, ನಿಯಮನ ಮಾಡ್ತಾ ಇದ್ದಾನೆ. ಇದು ಮೊದಲನೇ ಪಾಯಿಂಟ್. ಏನ್ ಪಾಯಿಂಟು, ಪಂಚಭೇದಗಳಿಂದ ಕೂಡಿದ ಪ್ರಪಂಚಕ್ಕೆ ಪಂಚರೂಪಗಳು ಉಳ್ಳಂತಹ ಭಗವಂತನೇ ಸ್ವಾಮಿ. ಇದು ಒಂದು ಪಾಯಿಂಟ್ ನೋಡ್ಲಿಕ್ಕೆ, ಒಂದು ಪಾಯಿಂಟ್ ಇದ್ದಾಗದೆ. ಇದರಲ್ಲೇ ಮತ್ತು ನೋಡಿದ್ರೆ ಅನೇಕ ಪಾಯಿಂಟ್ಸ್ ಬರ್ತವಲ್ಲ. ಅಂದ್ರೆ ಪ್ರಪಂಚದಲ್ಲಿ 5 ಭೇದಗಳಿವೆ ಅಂತ ಒಂದು ಪಾಯಿಂಟ್ ಹೇಳಿದಂತೆ ಆಯಿತು. ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಘರ್ಷಣ, ವಾಸುದೇವ, ನಾರಾಯಣ ಎಂಬ ರೂಪದಿಂದ ಈ ಪ್ರಪಂಚವನ್ನು ನಿಯಮನ ಮಾಡ್ತಾ ಇದ್ದಾನೆ ಎಂಬ ಇನ್ನೊಂದು ಪಾಯಿಂಟ್ ಕೂಡ ಹೇಳಿದಂತೆ ಆಯಿತು. ಆ ಭಗವಂತನೇ ಸರ್ವೋತ್ತಮ ಎಂಬ ಪಾಯಿಂಟು ಹೇಳಿದಂತೆ ಆಯಿತು. ಹೀಗೆ ಅನೇಕ ವಿಷಯಗಳು ಇದರಲ್ಲಿ ಬರ್ತದೆ ಈ ಒಂದು ಪಾಯಿಂಟ್ನಲ್ಲಿ. ಮತ್ತೆ ಇನ್ನೊಂದು ವಿಷಯ ಏನು, ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚಮುಖ, ಪಂಚಮುಖ ಅಂತಂದ್ರೆ ರುದ್ರದೇವರಿಗೆ ಪಂಚಮುಖ ಅಂತ ಹೆಸರು. ಯಾಕೆ ರುದ್ರದೇವರಿಗೆ 5 ಮುಖಗಳು, ಧ್ಯೇಯ ಪಂಚಮುಖೋ ರುದ್ರ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. 5 ಮುಖವುಳ್ಳಂತಹ ರುದ್ರದೇವರನ್ನು ಧ್ಯಾನ ಮಾಡಬೇಕು ಅಂತ. ಏನು, ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸದ್ಯೋಜಾತ ಅಂತ 5 ಹೆಸರುಗಳು ಆ ಮುಖಗಳಿಗೆ. ಆ ರೀತಿಯಾಗಿ 5 ಮುಖಗಳಿಂದ ಇರುವಂತಹ ಆ ರುದ್ರದೇವರು ಅವರಿಗೆ ಪಂಚಮುಖ ಅಂತ ಹೆಸರು. ಶಕ್ರ ಅಂತಂದ್ರೆ ಇಂದ್ರದೇವರು, ದೇವೇಂದ್ರ. ಪಂಚಮುಖ ಶಕ್ರ ಆದಿಗಳು ಅಂದ್ರೆ ರುದ್ರ, ಇಂದ್ರ ಮೊದಲಾದಂತಹ ಎಲ್ಲ ದೇವತೆಗಳು
ಕಿಂಕರರು ಶ್ರೀಹರಿಗೆ, ಭಗವಂತನಿಗೆ ಕಿಂಕರರು ಇವರೆಲ್ಲರೂ ಕೂಡ. ಕಿಂಕರರು ಅಂದರೆ ಸೇವಕರು ಅಂತ ಅರ್ಥ. ಶ್ರೀಹರಿಗೆ ಈ ರುದ್ರಾದಿ ಎಲ್ಲ ದೇವತೆಗಳು ಕೂಡ ಸೇವಕರಾಗಿದ್ದಾರೆ ಅಂದ್ರೆ ಭಗವಂತನೇ ಸರ್ವೋತ್ತಮ, ಅವರಿಗೆ ಎಲ್ಲ ದೇವತೆಗಳು ಕೂಡ ಭಗವಂತನ ಸೇವಕರು. ಈ ರೀತಿಯಾಗಿ ಭಗವಂತನ ಪರಿವಾರ, ಈ ದೇವತೆಗಳೆಲ್ಲರೂ ಭಗವಂತನ ಪರಿವಾರ ಅಂತ ಪೂಜೆ ಮಾಡಬೇಕು. ಭಗವಂತ ಸರ್ವೋತ್ತಮ, ಆ ಭಗವಂತನ ಸೇವಕರು ಪರಿವಾರಕರು ಇವರೆಲ್ಲರೂ ಕೂಡ ಅಂತ ನಾವು ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡೋ ಕಾಲಕ. ಸೊ ಇದು ಒಂದು ವಿಷಯ. ಆದಮೇಲೆ ಪಂಚವಿಂಶತಿ ತತ್ವ, ಈ ಪ್ರಪಂಚ ಪಂಚವಿಂಶತಿ, ಪಂಚವಿಂಶತಿ ಅಂದ್ರೆ ಇಪ್ಪತ್ತೈದು ಅಂತ ಅರ್ಥ. ವಿಂಶತಿ ಅಂದ್ರೆ ಇಪ್ಪತ್ತು, ಪಂಚವಿಂಶತಿ ಅಂದ್ರೆ ಇಪ್ಪತ್ತೈದು ಅಂತ ಅರ್ಥ. ಈ ಪ್ರಪಂಚ ಇಪ್ಪತ್ತೈದು ತತ್ವಗಳಿಂದ ನಿರ್ಮಾಣಗೊಂಡಿದೆ. ಈ ಪ್ರಪಂಚ ಅಷ್ಟೇ, ಈ ಶರೀರ ಅಷ್ಟೇ. ಆ ಯಾವ ತತ್ವಗಳಿಂದ ಪ್ರಪಂಚ ಸೃಷ್ಟಿಯಾಯಿತೋ ಆ ಎಲ್ಲ ತತ್ವಗಳು ನಮ್ಮ ಶರೀರದಲ್ಲಿಯೂ ಕೂಡ ಇವೆ. ಅದರಿಂದೇ ನಮ್ಮ ಶರೀರ ಕೂಡ ನಿರ್ಮಾಣವಾದದ್ದು. ಅದು ಬ್ರಹ್ಮಾಂಡ, ಇದು ಪಿಂಡಾಂಡ. ಇದನ್ನು ಹೊರಟದನ್ನ ಬ್ರಹ್ಮಾಂಡ ಅಂತಾರೆ. 14 ಲೋಕಗಳು ಏನು ಎಲ್ಲ ಸೇರಿಸಿ ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಯಾವ್ದರಿಂದ ತಯಾರಾಗಿದೆ? 25 ತತ್ವಗಳಿಂದ ತಯಾರಾಗಿದೆ. ಅವೇ ಸೂಕ್ಷ್ಮ ರೂಪಗಳಿಂದ ಸುಸಲ್ಪ ಭಾಗವು ನಮ್ಮ ಶರೀರದಲ್ಲಿ ಇದೆ. ಅದಕ್ಕೆ ಇದನ್ನು ಪಿಂಡಾಂಡ ಅಂತ ಕರೀತಾರೆ. ಹೀಗೆ ಆ 25 ತತ್ವ, ಹಿಂದೆ ಹೇಳಿದಲ್ಲ 24 ತತ್ವಗಳು ಅಂತ ಹೇಳಿತ್ತು, ಅದರಲ್ಲೇ ಅನೇಕ ವಿಭಾಗಗಳು. 25 ತತ್ವಗಳು ಆಗ್ತದೆ, ಅಥವಾ 26 ತತ್ವಗಳು, ಅಥವಾ 27 ತತ್ವಗಳು, ಒಂದೊಂದು ತತ್ವ ಅದರಲ್ಲಿ ಬೇರೆ ಬೇರೆ ನೋಡಿದಾಗ ಈ ರೀತಿಯಾಗಿ ಭೇದ ಕಾಣಿಸ್ತದೆ. ಹಿಂದೆ ಹೇಳಿದಂತೆ 24 ತತ್ವಗಳು ನೆನಪಿಟ್ಕೊಂಡಿರ್ಬೇಕು ಯಾವಾಗ್ಲೂ ಅಂತ ಹೇಳಿತ್ತು. ಬಹಳ ಮುಖ್ಯವಾದದ್ದು ವಿಷಯ. ಏನು ಐದರ ಗುಂಪುಗಳು 4 ಅಂತ ಗುರುತಿಟ್ಕೊಳ್ಬೇಕು. ಏನು ಪಂಚಜ್ಞಾನೇಂದ್ರಿಯ, ಆಮೇಲೆ ಪಂಚಕರ್ಮೇಂದ್ರಿಯ, ಆದಮೇಲೆ ಪಂಚಭೂತಗಳು, ಆದಮೇಲೆ ಪಂಚ ತನ್ಮಾತ್ರಗಳು. ಇಷ್ಟು 5, 4, 25. ಆಮೇಲಕ್ಕೆ ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಬುದ್ಧಿ ತತ್ವ 24 ಆಯಿತು. ಇದ್ರ ಜೊತೆಗೆ ಅವ್ಯಕ್ತ ತತ್ವವನ್ನು ಸೇರಿಸಿದರೆ 25 ಆಗ್ತದೆ. ಹೀಗೆ ಈ 25 ತತ್ವಗಳಿಂದ ಈ ಪ್ರಪಂಚ ನಿರ್ಮಾಣವಾಯಿತು, ಈ ಶರೀರವು ನಿರ್ಮಾಣವಾಯಿತು. ಅದೊಂದು ವಿಷಯ ತಿಳಿದುಕೊಳ್ಬೇಕು. ಪಂಚವಿಂಶತಿ ತತ್ವ. ಆಮೇಲೆ ತರತಮ ಪಂಚಿಕೆಗಳನ್ನು ಕೇಳಿದ. ತರತಮ ಪಂಚಿಕೆ, ತರತಮ್ಯ ಅಂದ್ರೆ ತಾರತಮ್ಯ. ತರತಮ ಹೆಚ್ಚು ಕಡಿಮೆ, ಯಾರು ಹೆಚ್ಚು ಯಾರು ಕಡಿಮೆ, ದೇವತೆಗಳಲ್ಲಿ ದೈತ್ಯರಲ್ಲಿ ಮನುಷ್ಯ ಎಲ್ಲರಲ್ಲಿಯೂ ತಾರತಮ್ಯ ಇದೆ. ಈ ರೀತಿಯಾದಂತಹ ತಾರತಮ್ಯ ತರತಮ ಪಂಚಿಕೆ. ಪಂಚಿಕೆ ಅಂದ್ರೆ ವಿಸ್ತಾರ ಅಂತ ಅರ್ಥ. ಹೀಗಾಗಿ ಈ ತಾರತಮ್ಯದ ವಿಸ್ತಾರ ಅದನ್ನು ತಿಳಿಸಲಿಕ್ಕಾಗೇ ಪ್ರತ್ಯೇಕ ಸಂಧಿಗಳನ್ನೇ ಮಾಡಿದರು ದಾಸರಾಯರು. ಹರಿಕದ ಅನುಸಾರದಲ್ಲಿ ದೇವತಾ ತಾರತಮ್ಯ ಸಂಧಿ, ದೈತ್ಯ ತಾರತಮ್ಯ ಸಂಧಿ, ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಬೃಹತ್ ತಾರತಮ್ಯ ಅಂತ ಅನೇಕ ತಾರತಮ್ಯದ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳಿ ಅದರ ಬಗ್ಗೆ ಸಂಧಿಗಳನ್ನೇ ಪ್ರತ್ಯೇಕವಾಗಿ ಮಾಡಿಟ್ಟುಬಿಟ್ರು. ಅದಕ್ಕಾಗಿ ಅದೊಂದು ಮುಖ್ಯವಾದ ಸಿದ್ಧಾಂತ. ತರತಮ ಪಂಚಿಕೆಗಳು ಇವುಗಳನ್ನೆಲ್ಲ ಪೇಳ್ದ, ಪೇಳ್ದ ಅಂತ ಹೇಳಿದಂತಹ ಭಾವಿ ವಿರಿಂಚಿಯ ನಿಪ. ಇದೊಂದು ಪಾಯಿಂಟ್ ಇದ್ದಾಗೆ ಭಾವಿ ವಿರಿಂಚಿ, ವಿರಿಂಚಿ ಅಂದ್ರೆ ಬ್ರಹ್ಮ. ಭಾವಿ ವಿರಿಂಚಿ ಅಂದ್ರೆ ಮುಂದ ಆಗುವಂತಹ ಬ್ರಹ್ಮದೇವರು ಯಾರು? ಭಾವಿ ವಿರಿಂಚಿ ಏನಿಪ ಆನಂದ ತೀರ್ಥರ ನೆನವೇನು ಅನುದಿನವು ಅಂತಹ ಆನಂದ ತೀರ್ಥರು ಮಧ್ವಾಚಾರ್ಯರು. ಹಿಂದೆ ಹೇಳಿದಂತೆ ಆನಂದ ತೀರ್ಥರು ಇಸ್ ಈಕ್ವಲ್ ಟು ಮಧ್ವಾಚಾರ್ಯರು. ಆನಂದ ತೀರ್ಥರು ಅಂದ್ರು, ಮಧ್ವಾಚಾರ್ಯರು ಅಂದ್ರು ಒಂದೇ. ಅಂತಹ ಮಧ್ವಾಚಾರ್ಯರಿಗೆ, ಆನಂದ ತೀರ್ಥರಿಗೆ ಇವರೇ ಮುಂದಾಗುವಂತಹ ಬ್ರಹ್ಮದೇವರು. ಯಾಕೆ? ಈ ಆನಂದ ತೀರ್ಥರು ಯಾರು? ವಾಯುದೇವರ ಅವತಾರ. ಮತ್ತೆ ಈ ವಾಯುದೇವರೇ ಮುಂದಿನ ಕಲ್ಪದಲ್ಲಿ ಬ್ರಹ್ಮದೇವರ ಪದವಿಯನ್ನು ಇವರು ಆಡ್ತಾರೆ. ಅದಕ್ಕಾಗಿ ಇವರು ಭಾವಿ ಬ್ರಹ್ಮ, ಭಾವಿ ವಿರಿಂಚರು. ಅಂತಹ ಭಾವಿ ವಿರಿಂಚರಾದ ನಮ್ಮ ಗುರುಗಳು. ಹಾಗಾಗಿ ಯಾರೋ ಸಾಧಾರಣ ಗುರುಗಳು ಅಂತ ತಿಳ್ಕೋಬಾರದು. ನಮ್ಮ ಗುರುಗಳು ಮಧ್ವಾಚಾರ್ಯರು ಜಗದ್ಗುರುಗಳು, ಜಗತ್ತಿಗೆ ಗುರುಗಳವರು. ಇವರೇನೋ ಒಂದು ಗ್ರೂಪಿಗೆ, ಏನೋ ಒಬ್ಬ ಮಾಧರಿಗೆ, ಒಂದು ಗ್ರೂಪ್, ಒಂದು ಗುಂಪಿಗೆ ಮಾತ್ರ ಇವರು ಗುರುಗಳಲ್ಲ. ಸಂಪೂರ್ಣ ಜಗತ್ತಿಗೆ ಇವರು ಗುರುಗಳು. ಸಂಪೂರ್ಣ ಪ್ರಪಂಚಕ್ಕೆ ಅವರ ಉಪದೇಶವಿಲ್ಲದೆ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಬ್ರಹ್ಮದೇವರು, ಆ ಬ್ರಹ್ಮದೇವರ ಪಟ್ಟವನ್ನು ಮುಂದೆ ಪಡೆಯುವಂತಹ ವಾಯುದೇವರು, ಆ ವಾಯುದೇವರೇ ಈ ಆನಂದ ತೀರ್ಥರು ಮಧ್ವಾಚಾರ್ಯರು. ಅಂತಹ ಆನಂದ ತೀರ್ಥರ
ನೆನವೇನು ಅನುದಿನವು. ಪ್ರತಿನಿತ್ಯ ನಾನು ನೆನೆಸ್ತೇನೆ, ಸ್ಮರಣೆ ಮಾಡುತ್ತೇನೆ. ನೆನವೇನು ಅಂದ್ರೆ ಸ್ಮರಣೆ ಮಾಡುತ್ತೇನೆ, ಅನುದಿನ ಪ್ರತಿನಿತ್ಯ ನಾನು ಸ್ಮರಣೆ ಮಾಡುತ್ತೇನೆ. ಹೀಗೆ ಈ ಒಂದು ಪದ್ಯದಲ್ಲಿ ಆ ಮಧ್ಯ ಸಿದ್ಧಾಂತದ ಪ್ರಮುಖವಾದ ಸಿದ್ಧಾಂತಗಳನ್ನು ತಿಳಿಸಿದಂತೆ ಆಯಿತು. ಶ್ರೀಮದಾಚಾರ್ಯರು ಅವತಾರ ಮಾಡಿ ಏನು ತತ್ವಗಳನ್ನು ತಿಳಿಸಿಕೊಟ್ರು ಎಂಬುದನ್ನು ಸಂಕ್ಷಿಪ್ತವಾಗಿ ಪ್ರಧಾನವಾದ ಸಿದ್ಧಾಂತಗಳನ್ನು ಅಂದರೆ ಶ್ರೀಹರಿಯೇ ಸರ್ವೋತ್ತಮ, ಈ ಪ್ರಪಂಚ ಸತ್ಯ, ಈ ಪ್ರಪಂಚದಲ್ಲಿ ಐದು ಭೇದಗಳು ಪಂಚಭೇದಗಳಿವೆ, ಆ ನಾರಾಯಣನೇ ಐದು ರೂಪದಿಂದ ಈ ಪ್ರಪಂಚವನ್ನು ತಾನು ನಿಯಮನ ಮಾಡುತ್ತಾನೆ, ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಕೂಡ ಭಗವಂತನಿಗೆ ಸೇವಕನಾಗಿದ್ದಾರೆ, ಈ ಪ್ರಪಂಚ, ಈ ದೇಹ ಇವೆಲ್ಲ 25 ತತ್ವಗಳಿಂದ ನಿರ್ಮಾಣವಾಗಿದೆ ಮತ್ತು ಎಲ್ಲ ಕಡೆಗೂ ತಾರತಮ್ಯ ಇದೆ. ಇವು ಪ್ರಮುಖವಾದ ಸಿದ್ಧಾಂತಗಳು. ಇದನ್ನು ಶ್ರೀಮದಾಚಾರ್ಯರು ಪ್ರಚಾರ ಮಾಡಿದರು. ಯಾರಾದರೂ ಕೇಳಿದ್ರೆ ಹೇಳಿಕ್ ಬರ್ಬೇಕು, ಮಧ್ವಾಚಾರ್ಯರು ಏನ್ ಹೇಳ್ಯಾರ, ನಿಮ್ ಸಿದ್ಧಾಂತ ಏನು ಅಂತ ಬೇರೆಯವ್ರು ಕೇಳಿದ್ರೆ ನಂಗೆ ಗೊತ್ತಿಲ್ರಿ, ಯಾರು ಆಚಾರ್ಯ ಕೇಳ್ರಿ ಅಂತ ಅನ್ಬಾರ್ದು. ಈ ಪದ್ಯ ನೆನ್ಪಿಟ್ಕೊಂಡಿರ್ಬೇಕು, ಪ್ರಧಾನವಾದ ಸಿದ್ಧಾಂತಗಳನ್ನಾದರೂ ನಾವು ನೆನ್ಪಿಟ್ಕೊಂಡು ಇದು ಮಧ್ವಾಚಾರ್ಯರು ಇದು ಹೇಳಿದ್ದಾರೆ, ಇದು ನಮ್ಮ ಸಿದ್ಧಾಂತ ಅಂತ ಹೇಳಲಿಕ್ಕೆ ಬರಬೇಕು. ಹಾಗಾಗಿ ದಾಸವರ್ಯರು ಪ್ರಮುಖವಾದ ಸಿದ್ಧಾಂತಗಳನ್ನು ಒಂದು ಪದ್ಯದಲ್ಲಿ ನಮಗೆ ಮಾಡಿ ತೋರಿಸಿದ್ದಾರೆ. ಅರ್ಥ ಆಯ್ತು. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಐದು ವಿಧವಾದ ಭೇದಗಳಿಂದ ಕೂಡಿದ ಈ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ, ಐದು ರೂಪವುಳ್ಳ ಭಗವಂತನೇ ಸ್ವಾಮಿ, ಪಂಚಮುಖ ಚಕ್ರಾದಿಗಳು ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳು, ರುದ್ರ ಇಂದ್ರ ಮೊದಲಾದ ಎಲ್ಲ ದೇವತೆಗಳು ಕಿಂಕರರು ಶ್ರೀಹರಿಗೆ, ಶ್ರೀಹರಿಗೆ ಸೇವಕರು. ಪಂಚವಿಂಶತಿ ತತ್ವ, ಈ ಬ್ರಹ್ಮಾಂಡ 25 ತತ್ವಗಳಿಂದ ನಿರ್ಮಾಣಗೊಂಡಿದೆ. ತರತಮ ಪಂಚಿಕೆಗಳನ್ನು ಕೇಳಿದ, ತಾರತಮ್ಯದ ವಿಸ್ತಾರ ಮೊದಲ ಸಿದ್ಧಾಂತವನ್ನು ತಿಳಿಸಿದ.
ಆವಿ ವಿರಿಂಚಿಯನಿಪ ಭಾವಿ ಬ್ರಹ್ಮರಾದ ಆನಂದ ತೀರ್ಥರ ಮಧ್ವಾಚಾರ್ಯರನ್ನು ನೆನೆವೆ ನನುದಿನವು ಪ್ರತಿನಿತ್ಯ ಸ್ಮರಿಸುತ್ತೇನೆ. ಪಂಚ ಭೇದಾತ್ಮಕ ಪ್ರಪಂಚಕ್ಕೆ ಪಂಚ ರೂಪಾತ್ಮಕ ನಿದೈವಕ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚ ರೂಪಾತ್ಮಕ ನಿದೈವಕ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚ ರೂಪಾತ್ಮಕ ನಿದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರ ತಮ ಪಂಚಿಕೆಗಳನ್ನು ಪೇಳ್ದ ಪಂಚವಿಂಶತಿ ತತ್ವತರ ತಮ ಪಂಚಿಕೆಗಳನ್ನು ಪೇಳ್ದ ಪಂಚವಿಂಶತಿ ತತ್ವತರ ತಮ ಪಂಚಿಕೆಗಳನ್ನು ಪೇಳ್ದ ವಿರಿಂಚಿಯನಿಪಾನಂದ ತೀರ್ಥರನು ದಿನವೂ ಭಾವಿ ವಿರಿಂಚಿಯನಿಪಾನಂದ ತೀರ್ಥರ ನೆನೆವೆನನು ದಿನವೂ ಭಾವಿ ವಿರಿಂಚಿಯನಿಪಾನಂದ ತೀರ್ಥರ ನೆನೆವೆನನು ದಿನವೂ ಬ್ರಹ್ಮದೇವರ ಬಗ್ಗೆ ವಾಯುದೇವರ ಬಗ್ಗೆ ಮಧ್ವಾಚಾರ್ಯರ ಬಗ್ಗೆ ತಿಳಿಸಿ ಅದಾದ ನಂತರ ಮುಂದಿನ ಕೆಳಗಿನ ದೇವರು ನೆಕ್ಸ್ಟ್ ಯಾರನ್ನ ಸ್ತೋತ್ರ ಮಾಡಬೇಕು ಮುಂದೆ ರುದ್ರದೇವರನ್ನು ಸ್ತೋತ್ರ ಮಾಡಬೇಕು ಶೇಷ ಅಥವಾ ರುದ್ರ ಆ ಇಬ್ಬರನ್ನು ಸ್ತೋತ್ರ ಮಾಡ್ತಾರೆ ಎರಡು ಶ್ಲೋಕಗಳಿಂದ ಆ ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವಾಮದೇವ ವಿರಿಂಚಿತ ನಯ ವಾಮದೇವ ವಿರಿಂಚಿತ ನಯ ವಾಮದೇವ ವಿರಿಂಚಿತ ನಯ ಮಾ ಮನೋಹರ ಉಗ್ರ ದುರ್ಜಟಿ ಉಮಾ ಮನೋಹರ ಉಗ್ರ ದೂರ್ಜಟಿ ಉಮಾ ಮನೋಹರ ಉಗ್ರ ದೂರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂ ಸಾ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂ ಸಾ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂ ಸಾಮಹರ ಕೈಲಾಸ ಮಂದಿರ ಕಾಮಹರ ಕೈಲಾಸ ಮಂದಿರ ಕಾಮಹರ ಕೈಲಾಸ ಮಂದಿರ ಸೂರ್ಯಾನಲ ವಿಲೋಚನ ಸೋಮ ಸೂರ್ಯಾನಲ ವಿಲೋಚನ ಸೋಮ ಸೂರ್ಯಾನಲ ವಿಲೋಚನ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ ಕಾಮಿತ ಪ್ರದ ಕರುಣಿ ಸಮಗೆ ಸದಾ ಸುಮಂಗಳವ ರುದ್ರದೇವರ ವಿಶೇಷವಾದ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರ ಅನೇಕ ವಿಶೇಷಣಗಳು ಅವರಿಗೆ ಅನೇಕ ಹೆಸರುಗಳನ್ನು ಹೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಆವ ರುದ್ರದೇವರು ಎಂಥವರು ವಿಶೇಷವಾಗಿ ಮಹಾ ದೊಡ್ಡ ವೀರ ವೈಷ್ಣವ ರುದ್ರದೇವರು ವಿಷ್ಣು ಭಕ್ತರಲ್ಲಿ ಮೊದಲಿಗ. ಹೀಗಾಗಿ ಅಂತಹ ರುದ್ರದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರಿಗೆ ವಾಮದೇವ ಅಂತ ಹೆಸರು. ಅವರಿಗೆ ವಾಮದೇವ ಅಂದ್ರೆ ಅರ್ಥ ಏನು? ವಾಮ ಅಂದ್ರೆ ಸುಂದರ ಅಂತ ಅರ್ಥ. ಹಾಗೆ ವಾಮದೇವ ಅಂದ್ರೆ ಸುಂದರನಾದ ದೇವ. ಯಾಕೆ ಈ ಅನೇಕ ಲಕ್ಷಣಗಳಲ್ಲಿ ಶಾಸ್ತ್ರಗಳಲ್ಲಿ ಒಬ್ಬ ವ್ಯಕ್ತಿಯ ದೇಹದ ಸೌಂದರ್ಯವನ್ನು ಹೇಳಲಿಕ್ಕಾಗಿ ಶಾಸ್ತ್ರದಲ್ಲಿ 32 ಲಕ್ಷಣಗಳು ಹೇಳಿದ್ದಾರೆ. ಆ 32 ಲಕ್ಷಣಗಳು ಇದ್ದವರು ಕೇವಲ ವಾಯುದೇವರು ಮಾತ್ರನೇ. ಸಂಪೂರ್ಣವಾಗಿ 32 ಮಾರ್ಕ್ಸ್, ಫುಲ್ ಮಾರ್ಕ್ಸ್, 100% ಅಂತಾರಲ್ಲ, ಹಾಗೆ 32 ಲಕ್ಷಣಗಳು ಇದ್ದಂತಹ ಮಹಾ ಸುಂದರರು ಯಾರು ಅಂದ್ರೆ ವಾಯುದೇವರು. ದೇವತಾ ಗಣದಲ್ಲಿ ಸ್ವಯಂ ಭಗವಂತ ಲಕ್ಷಣ ಬಿಟ್ಟುಬಿಡ್ರಿ, ಅವರು ಅನಂತ ಅನಂತ ಲಕ್ಷಣಗಳು ಅವ್ರಿಗಿರ್ತವೆ. ಅದಾದ ಮೇಲೆ ಅತ್ಯಂತ ಸುಂದರರು ಅಂದ್ರೆ ವಾಯುದೇವರು. ಆ ವಾಯುದೇವರ ಅನಂತರ ಸುಂದರ ಯಾರು ಅಂತಂದ್ರೆ ಈ ರುದ್ರದೇವರು. 28 ಲಕ್ಷಣಗಳನ್ನು ಫುಲ್ಲು 28 ಲಕ್ಷಣಗಳಿಂದ ಉತ್ತಮವಾದಂತಹ ಸೌಂದರ್ಯದಿಂದ ಕೂಡಿದವರು. ಅದಕ್ಕಾಗಿ ವಾಮದೇವ ಸುಂದರನಾದಂತಹ ದೇವನು
ಅಂತ ಅದನ್ನು ಕರೀತಾರೆ. ವಾಮದೇವ ವಿರಿಂಚಿತನಯ, ವಿರಿಂಚಿ ಅಂದ್ರೆ ಬ್ರಹ್ಮದೇವರು, ವಿರಿಂಚಿತನಯ ಅಂದ್ರೆ ಆ ಬ್ರಹ್ಮದೇವರ ಮಗ. ನೋಡಿ, ಜಗದ್ಗುರುಗಳಾದ ಎಲ್ಲ ಪ್ರಪಂಚಕ್ಕೂ ಮೋಕ್ಷವನ್ನು ಉಪದೇಶ ಮಾಡಿಕೊಡತಕ್ಕಂತಹ ಬ್ರಹ್ಮದೇವರಿಗೆ ಸಾಕ್ಷಾತ್ ಮಗ. ಬ್ರಹ್ಮದೇವರಿಂದ ಹುಟ್ಟಿರತಕ್ಕಂತಹವರು ರುದ್ರದೇವರು. ಅವರ ಕ್ವಾಲಿಫಿಕೇಶನ್ ನೋಡ್ರಿ, ಅಷ್ಟು ಉತ್ತಮರಾದ ದೇವರು. ವಿರಿಂಚಿತನಯ ಅಂದ್ರೆ ಬ್ರಹ್ಮದೇವರ ಮಗ. ಆಮೇಲೆ ಉಮಾ ಮನೋಹರ, ಉಮಾ ಅಂದ್ರೆ ಪಾರ್ವತಿ ದೇವಿ. ಆ ಉಮಾ ಮನೋಹರ, ಆ ಪಾರ್ವತೀ ದೇವಿಯ ಮನಸ್ಸನ್ನು ಗೆದ್ದವನು. ಅಷ್ಟು ಸುಂದರನಾದ ಕಾರಣನೇ ಪಾರ್ವತಿ ದೇವಿ ಒರೆಸಿಬಿಟ್ಟು ಆ ರುದ್ರದೇವರನ್ನು. ಹೀಗಾಗಿ ಆ ಭಾಗಭಿಮಾನಿ ದೇವತೆಯಾದಂತಹ ಆ ಪಾರ್ವತೀ ದೇವಿಯ ಮನಸ್ಸನ್ನು ಹರಣ ಮಾಡಿದವನು ಉಮಾ ಮನೋಹರ ಪಾರ್ವತೀಪತಿ. ಆದಮೇಲೆ ಉಗ್ರ, ಉಗ್ರ ಎನ್ನುವುದು ಕೂಡ ರುದ್ರದೇವರ ಒಂದು ವಿಶೇಷಣ, ಅದನ್ನೊಂದು ಹೆಸರು. ಆ ಉಗ್ರರು ಯಾವಾಗ ಉಗ್ರರಾಗ್ತಾರೆ, ಪ್ರಳಯ ಕಾಲದಲ್ಲಿ ಎಲ್ಲ ಜಗತ್ತನ್ನು ಸಂಹಾರ ಮಾಡುವಂತಹ ಕೆಲಸ ಭಗವಂತ ಒಪ್ಪಿಸಿದ ರುದ್ರದೇವರಿಗೆ. ಬ್ರಹ್ಮದೇವರಿಗೆ ಜಗತ್ತನ್ನು, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಂತ ಆಜ್ಞೆ ಮಾಡಿದ. ರುದ್ರದೇವರಿಗೆ ಪ್ರಳಯ ಕಾಲದಲ್ಲಿ ಈ ಪ್ರಪಂಚವನ್ನು ಸಂಹಾರ ಮಾಡುವಂತ ಆತನಿಗೆ ಒಪ್ಪಿಸಿದ. ಹೀಗೆ ಒಂದೊಂದು ಕೆಲಸವನ್ನು ಒಬ್ಬೊಬ್ಬರಿಗೆ ಒಪ್ಪಿಸಿದ. ಆ ಪ್ರಪಂಚವನ್ನು ಸಂಹಾರ ಮಾಡುವ ಕಾರ್ಯ ರುದ್ರದೇವರು. ಆ ಸಂಹಾರ ಕಾಲದಲ್ಲಿ ಉಗ್ರನಾಗಿ ಭಯಂಕರನಾಗಿರ್ತಾನೆ ಭಗವಂತ ರುದ್ರದೇವರು. ಅದಕ್ಕಾಗಿ ಉಗ್ರ ಅಂತ ನನಗೆ ಹೆಸರು. ಉಗ್ರ ಧೂರ್ಜಟಿ, ಧೂರ್ಜಟಿ ಜಟ ಜಟಗಳು. ಆ ರುದ್ರದೇವರು ಜಟಗಳನ್ನು ಬಿಟ್ಟುಕೊಂಡಿರ್ತಾರೆ. ಅವು ಧೂಳು ದೂಷರಿತವಾಗಿರ್ತವೆ, ಧೂಳಿನಿಂದ ಕೂಡಿದ ಜಟಗಳು. ಆತ ರುದ್ರದೇವರು ಭಗವಂತನ ಆಜ್ಞೆಯಿಂದ ಅನೇಕ ವೇಷಗಳನ್ನು ಧಾರಣ ಮಾಡಿರುತ್ತಾರೆ. ಅಂದ್ರೆ ಏನು, ಧೂಳಿ ಬಡ್ಕೊಂಡಂತಹ ಆ ಜಟ, ಮೈಯೆಲ್ಲ ಬೂದಿ ಬಡಿದುಕೊಂಡು, ಕಪಾಲ ಮಾಲೆ ಹಾಕೊಂಡು, ಸ್ಮಶಾನದಲ್ಲಿ ಸಂಚಾರ ಮಾಡುತ್ತಾ ಆ ಪಿಶಾಚಿಗಳು ಹೊರಗೆ ಬರದಂತೆ ಪ್ರಪಂಚವನ್ನು ರಕ್ಷಣೆ ಮಾಡುತ್ತಾರೆ, ಭಗವಂತನ ಆಜ್ಞಾ ಪಾಲನ ಮಾಡುತ್ತಾರೆ. ಅದಕ್ಕಾಗಿ ಆ ಧೂರ್ಜಟಿ ಅಂದ್ರೆ ಧೂಳಿ ಧೂಸರಿತವಾದಂತಹ ಜಟಗಳನ್ನು ಧರಿಸಿದವನು ಅಂತ ಅರ್ಥ. ಆಮೇಲೆ ಸಾಮಜಾಜಿನ ವಸನ ಭೂಷಣ, ಏನ್ ಬಟ್ಟೆ ಉಟ್ಕೊಂಡಿರ್ತಾರೆ ರುದ್ರದೇವರು? ಏನು ಒಳ್ಳೆ ಜರಿ ಜರ್ದಾರಿ ಧೋತ್ರ ಮಡಿ ಏನು ತುಂಬೋದಿಲ್ಲ ಅಂತ. ಆ ವೈರಾಗ್ಯ ಕಾಂಡಗಳು. ಸಾಮಜಾಜಿನ ವಸನ ಭೂಷಣ. ಸಾಮಜ ಅಂತಂದ್ರೆ ಆನೆಗೆ ಹೆಸರು, ಸಾಮಜ ಅಂತಂತಾರೆ. ಸಾಮಜ ಅಜಿನ, ಅಜಿನ ಅಂದ್ರೆ ಚರ್ಮ. ಸಾಮಜಾಜಿನ ಅಂತಂದ್ರೆ ಆನೆಯ ಚರ್ಮ. ಆ ಆನೆಯ ಚರ್ಮವನ್ನೇ ವಸನ, ವಸ್ತ್ರವನ್ನಾಗಿ ಉಟ್ಟುಕೊಂಡು ಅದನ್ನೇ ಭೂಷಣ ಅಂತ ತಿಳಿದ ಮಹಾನುಭಾವ. ಆ ಆನೆ ಕೂಡ ಯಾವ್ದಾದ್ರು ಅಲ್ಲ, ಅವನು ದೈತ್ಯ. ಆ ದೈತ್ಯನನ್ನು ಸಂಹಾರ ಮಾಡಿ ತಾನು ಅದನ್ನು ಉಟ್ಕೊಂಡಿರ್ತಾನೆ. ಗಜಾಸುರ ಎಂಬಂತಹ ರಾಕ್ಷಸ ಅವನನ್ನು ಸಂಹಾರ ಮಾಡಿ ಅವನ ಚರ್ಮವನ್ನೇ ತನ್ನ ವಸ್ತ್ರವನ್ನಾಗಿ ಉಟ್ಟುಕೊಂಡಂತಹ ಮಹಾ ವಿರಕ್ತ ಶಿಖಾಮಣಿಗಳು ಆ ರುದ್ರದೇವರು. ಕೃತಿವಾಸ ಅಂತ ಕೂಡ ಕರೀತಾರೆ, ಇದೇ ಅರ್ಥನೆ. ಅಂದ್ರೆ ಆ ಚರ್ಮವನ್ನೇ ಬಟ್ಟೆಯನ್ನಾಗಿ ಉಟ್ಟುಕೊಂಡಿದ್ದವನು ಅಂತ ಅರ್ಥ. ಹೀಗಾಗಿ ಆ ಸಾಮಜಾಜಿನ ವಸನ ಭೂಷಣ, ಆ ಗಜದ ಚರ್ಮವನ್ನೇ ವಸ್ತ್ರವನ್ನಾಗಿ ಉಟ್ಟುಕೊಂಡು ಅದೇ ಭೂಷಣವನ್ನಾಗಿ ಮೆರೆಯುವಂತಹ ದೇವರು. ಸುಮನಸೋತ್ತಂಸ, ಸುಮನಸರು ಅಂದ್ರೆ ದೇವತೆಗಳು ಅಂತ ಅರ್ಥ. ಸುಮನಸೋತ್ತಂಸ ಅಂದ್ರೆ ದೇವತೆಗಳಲ್ಲಿ ಶ್ರೇಷ್ಠನಾದವನು, ಅತ್ಯಂತ ಉತ್ತಮ ದೇವತೆ. ವಾಯುದೇವರಾದ ಮೇಲೆ ನೆಕ್ಸ್ಟ್ ಪ್ಲೇಸ್ ತಂದೆ. ಅಂತಹ ಉತ್ತಮರಾದ ದೇವತೆ ಸುಮನಸೋತ್ತಂಸ. ಕಾಮಹರ, ಕಾಮ ಅಂತಂದ್ರೆ ಮನ್ಮಥ. ಕಾಮಹರ ಅಂತಂದ್ರೆ ಆ ಮನ್ಮಥನನ್ನು ಸಂಹಾರ ಮಾಡಿದವನು ಅಂತ ಅರ್ಥ. ರುದ್ರದೇವರು ತಪಸ್ಸು ಮಾಡ್ತಾ ಕೂತಿರ್ತಾರೆ. ಹಾಗೆ ಮೊದಲು ದಕ್ಷ ಪ್ರಜಾಪತಿಯ ಮಗಳಾದ ಸತೀದೇವಿಯನ್ನು ಮದುವೆ ಮಾಡಿಕೊಂಡ ರುದ್ರದೇವರು. ಆ ದಕ್ಷಯಜ್ಞ ಧ್ವಂಸದ ಕಥೆಯನ್ನು ಕೇಳಿರಿ ನೀವು ಭಾಗವತದಲ್ಲಿ, ಚತುರ್ಥ ಸ್ಕಂದದಲ್ಲಿ. ಆ ಸತೀದೇವಿ ತಾನು ಆ ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಹೋಗಿ, ತಂದೆ ಯಜ್ಞಕ್ಕೆ ಹೋಗಿ ಅಲ್ಲಿ ತಂದೆ ಮಾಡಿದಂತಹ ರುದ್ರದೇವರ ಅವಮಾನವನ್ನು ಸಹನ ಮಾಡಲಾರದೆ ಯೋಗಾಗ್ನಿಯಿಂದ ತನ್ನ ಶರೀರವನ್ನು ತಾನೇ ಸುಟ್ಟುಕೊಂಡ್ಬಿಡ್ತಾಳೆ, ಮರಣವನ್ನು ಹೊಂದಿ ಬಿಡುತ್ತಾಳೆ. ಆ ಸತೀದೇವಿ ಮರಣ ಹೊಂದಿದ್ದಾಳೆ ಅಂತ ಹೇಳಿ ರುದ್ರದೇವರು ಆ ದಕ್ಷಯಜ್ಞ ಧ್ವಂಸ ಮಾಡಿ ತಾನು ವಿರಕ್ತಿಯಿಂದ ತಪಸ್ಸಿನಲ್ಲಿ ತಾನು ಕೂದಿ ಬಿಡ್ತಾನೆ. ಅನೇಕ ವರ್ಷಗಳಾದ್ರೂ ತಪಸ್ಸು ಮಾಡ್ತಾ ಕೂದಿ ಬಿಟ್ಟ ರುದ್ರದೇವರು. ಇದೀಗ ತಾರಕಾಸುರ ಎಂಬಂತಹ ರಾಕ್ಷಸ ತಾನು ಹುಟ್ಟಿ ತಪಸ್ಸು ಮಾಡಿ
ಆ ಒಂದು ವರವನ್ನು ಕೇಳಿಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ರುದ್ರದೇವರ ಮಗನಿಂದನೇ ನಾನು ಸಾಯ್ಬೇಕು, ಯಾರಿಂದಲೂ ನನ್ಗೆ ಸಾವು ಬರಬಾರದು ಅಂತ ವರ ಕೊಡ್ತಾನೆ. ಅವನೇನ್ ಅನ್ಕೊಂಡ್ಬಿಟ್ಟ, ರುದ್ರದೇವರು ವಿರಕ್ತಿಯಿಂದ ತಪಸ್ಸಿಗೆ ಹೋಗಿಬಿಟ್ಟಿದ್ದಾರೆ, ನಾ ತಪಸ್ಸಿನಿಂದ ಹೇಳೋದಿಲ್ಲ, ಇನ್ನ ಆತನಿಗೆ ಎಲ್ಲಿ ಮದುವೆ ಆಗ್ತದೆ, ಅವನಿಗೆ ಮಗ ಹೆಂಗ ಹುಟ್ಟಬೇಕು, ಅದು ಸಾಧ್ಯನೇ ಇಲ್ಲ, ಅದಕ್ಕಾಗಿ ನಮ್ಗೆ ಸಾವೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟ. ಅದಕ್ಕಾಗಿ ಆ ವರ ಕೇಳ್ಕೊಂಡ, ರುದ್ರದೇವರ ಮಗನಿಂದನೇ ನಾ ಸಾಯ್ಬೇಕು ಸಾಯ್ಬೇಕು ಅಂತ. ದೇವರುಗಳು ಏನ್ ಮಾಡಿದ್ರು, ಬಹಳ ಒಪ್ಪಟದ ಜಾಸ್ತಿ ಆಯ್ತಪ್ಪ, ಅದಾದ್ರೆ ಏನ್ ಮಾಡ್ಬೇಕು, ತಾರಕಾಸುರ ಸಾಯ್ಬೇಕು ಅಂತಂದ್ರೆ ರುದ್ರದೇವರಿಗೆ ಮಗ ಆಗ್ಬೇಕು. ರುದ್ರದೇವರಿಗೆ ಮಗ ಆಗ್ಬೇಕು ಅಂದ್ರೆ ಮುಂಚೆ ರುದ್ರದೇವರು ತಪಸ್ಸಿನಿಂದ ಹೇಳ್ಬೇಕಲ್ಲ, ಇದ್ರೇನೆ ಅಲ್ಲ ಆತ ಮದುವೆ ಮಾಡ್ಕೋಬೇಕು, ಮಗ ಹುಟ್ಟಬೇಕು. ಏನ್ ಮಾಡ್ಬೇಕಪ್ಪ, ರುದ್ರದೇವರನ್ನು ತಪಸ್ಸಿನಿಂದ ಎಬ್ಬಿಸ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಆಗ ಎಲ್ಲರೂ ಮನ್ಮಥನನ್ನು ಕಳಿಸ್ತಾರೆ. ಹೋಗು ಮರಯ್ಯ, ಅದನ್ನ ಮನಸ್ಸನ್ನು ವಿಕಲಗೊಳಿಸಿ ಆ ಮನಸ್ಸು ಮತ್ತು ಲೌಕಿಕದಲ್ಲಿ ಹರಡುವಂತೆ ಮಾಡು. ಮನ್ಮಥನ ಬಾಧೆಗೆ ಎಲ್ಲರೂ ಒಳಗಾಗ್ತಾರೆ. ಮನ್ಮಥ ಮನಸ್ಸಿನಲ್ಲಿ ಹುಕ್ಕು ಚಾಷ್ಟಿ ಮಾಡಿದ ಅಂತಂದ್ರೆ ಎಲ್ಲರೂ ಮನ್ಮಥನ ಬಾಣಕ್ಕೆ ವಶರಾಗ್ತಾರೆ. ಇನ್ ಹೋಗು ಅಂತಂತಾರೆ. ಚಿತ್ ನೋಡ್ರಿ, ರುದ್ರದೇವರೇ ಮನೋಭಿಮಾನಿ ದೇವತೆ ಅಂತ ಅವರ ಮೇಲೆ ಈ ಮನ್ಮಥನನ್ನು ಪ್ರಯೋಗ ಮಾಡಿದ್ರು. ಈ ಮನ್ಮಥ ಹೋಗಿ ಆ ಬಾಣಗಳನ್ನು ಬಿಟ್ಟು ರುದ್ರದೇವರ ಮನಸ್ಸನ್ನು ಚಂಚಲಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ. ರುದ್ರದೇವರ ಮನಸ್ಸು ಚಂಚಲವಾದಂತೆ ಆಯ್ತು. ಯಾಕಪ್ಪ ಹೀಗಾಗ್ತಾ ಇದೆ ಮನಸ್ಸು ಅಂತ ನೋಡ್ತಾರೆ. ಮನ್ಮಥ ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಯ್ತು. ಸಿಟ್ಟಿನಿಂದ ಆಗ ಮೂರನೇ ಕಣ್ಣು ತೆಗೆದು ಅಗ್ನಿಯಿಂದ ಆ ಮನ್ಮಥನನ್ನು ಸುಟ್ಟು ಬಿಡ್ತಾನೆ. ಹೀಗಾಗಿ ಕಾಮಹರ ಅಂದ್ರೆ ಮನ್ಮಥನನ್ನು ಸಂಹಾರ ಮಾಡಿದ. ಅದಕ್ಕೆ ಆವಾಗಿನಿಂದ ಮನ್ಮಥ ಹೆಂಡತಿ ರತಿದೇವಿ ಆಕೆ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ಅನವಸರವಾಗಿ ನನ್ನ ಗಂಡನನ್ನು ಸುಟ್ಟು ಬಿಟ್ರಲ್ಲ, ಏನ್ ಮಾಡ್ಬೇಕು. ಇವರು ಕೊಡ್ತಾರೆ, ಬರದೇವರ ಅನಂಗ ಅಂತ ಪ್ರಸಿದ್ಧನಾಗಲಿ, ಶರೀರವಿಲ್ಲದೆ ಎಲ್ಲರ ಮನಸ್ಸನ್ನು ಆಕ್ರಮಣ ಮಾಡಿ ಆ ತನ್ನ ಪ್ರತಾಪವನ್ನು ತೋರಿಸ್ತಾನೆ ಅಂತ ಹೇಳ್ತಾರೆ. ರುದ್ರದೇವರು ಸುಟ್ಟಿದ್ದ ಮನ್ಮಥ ಸುಟ್ಟು ಬಿಟ್ಟ, ಆದರೆ ಅನುಗ್ರಹವನ್ನು ಮಾಡಿದ. ಯಾಕೆ, ಆ ಮನ್ಮಥನನ್ನೇ ಮತ್ತು ಮಗನನ್ನಾಗಿ ಪಡೆದ. ಷಣ್ಮುಖ ಸ್ಕಂದ ಕುಮಾರಸ್ವಾಮಿ ಅಂತ ನಡೀತೀವಿ, ಆತ ಆ ಮನ್ಮಥನ ಅವತಾರ. ಹೀಗಾಗಿ ಒಂದು ಕಡೆ ಸುಟ್ಟರೂ ಕೂಡ ಮತ್ತೊಂದು ಕಡೆಗೆ ತನ್ನ ಮಗನನ್ನಾಗಿ ಮಾಡಿಕೊಂಡು ಅನುಗ್ರಹ ಮಾಡಿದ. ಹೀಗಾಗಿ ಕಾಮಹರ ಅಂದ್ರೆ ಆ ಮನ್ಮಥನನ್ನು ಸುಟ್ಟ ಮಹಾನುಭಾವ. ಎಲ್ಲರ ಮನಸ್ಸನ್ನು ಮನ್ಮಥ ಕೆಡಿಸಿದರೆ ರುದ್ರದೇವರು ಮನ್ಮಥನನ್ನು ಗೆದ್ದವರು ಅಂತ ಅರ್ಥ. ಅಂತಹ ವಿರಕ್ತ ಶಿಖಾಮಣಿ ರುದ್ರದೇವರು. ಅನಂತರ ಸರಿ, ಅನಂತರ ಮುಂದೆ ಕಥೆ ಆಗ್ತದೆ. ಮತ್ತು ಪಾರ್ವತಿ ದೇವಿ, ಅದೇ ಸತೀದೇವಿಯೇ ಹಿಮವತ್ ಪರ್ವತನ ಮಗಳಾಗಿ ಹುಟ್ಟಿ ಬರ್ತಾಳೆ, ಪಾರ್ವತಿಯಾಗಿ ಆ ಪಾರ್ವತಿಯನ್ನು ಮದುವೆ ಮಾಡಿಕೊಡುತ್ತಾನೆ ಅಂತ ಮುಂದೆ ಕಥೆ ನಡೀತದೆ. ಆ ರೀತಿಯಾಗಿ ಕಾಮಹರನಾದ ರುದ್ರದೇವರು. ಮತ್ತು ಕೈಲಾಸ ಮಂದಿರ, ಆ ಕೈಲಾಸವನ್ನೇ ತನ್ನ ಮಂದಿರವನ್ನಾಗಿ ಮನೆಯನ್ನಾಗಿ ಮಾಡಿಕೊಂಡು ಆ ಕೈಲಾಸ ಪರ್ವತದಲ್ಲಿ ತಾನು ನೆಲೆಸಿಬಿಟ್ಟ. ಸೋಮಸೂರ್ಯಾನಲ ವಿಲೋಚನ, ಆ ರುದ್ರದೇವರ ಕಣ್ಣುಗಳು ಅಂತಂದ್ರೆ ಆತ ಎಲ್ಲರಿಗೂ ಎರಡು ಕಣ್ಣಾದ್ರೆ ಆತ ವಿರೂಪಾಕ್ಷ, ಮೂರು ಕಣ್ಣು ಉಳ್ಳವನು, ಹಣೆಯ ಮೇಲೆ ಒಂದು ಕಣ್ಣಿರುತ್ತದೆ. ಈ ಮೂರು ಕಣ್ಣು ಸಾಧಾರಣವಾದ ಕಣ್ಣುಗಳಲ್ಲ, ಸೋಮ ಸೂರ್ಯ ಅನಲ ವಿಲೋಚನ. ಆ ಮೂರು ಕಣ್ಣುಗಳು ಯಾರು ಅಂದ್ರೆ ಸೋಮ ಅಂದ್ರೆ ಚಂದ್ರ, ಸೂರ್ಯ ಅನಲ ಅಂದ್ರೆ ಅಗ್ನಿ. ಸೂರ್ಯ ಚಂದ್ರ ಅಗ್ನಿ ಈ ಮೂರನ್ನು ತನ್ನ ಕಣ್ಣುಗಳಲ್ಲಿ ಇಟ್ಕೊಂಡ್ಬಿಟ್ಟ ಮಹಾನುಭಾವ ರುದ್ರದೇವರು. ಅಷ್ಟು ಉತ್ತಮವಾದಂತಹ ದೇವತೆ ರುದ್ರದೇವರು. ಹಾಗಾಗಿ ಸೂರ್ಯ ಮತ್ತು ಚಂದ್ರ ಮತ್ತು ಅಗ್ನಿದೇವರು ಮೂರು ಜನ ಆ ರುದ್ರದೇವರ ಕಣ್ಣಿನಲ್ಲಿ ಇದ್ದುಬಿಟ್ಟಿದ್ದಾರೆ. ಸೋಮ ಸೂರ್ಯ ಅನಲ ವಿಲೋಚನ, ಅವರನ್ನು ತನ್ನ ಲೋಚನ ಅಂದ್ರೆ ಕಣ್ಣಿನಲ್ಲಿ ಇಟ್ಟುಕೊಂಡು ಅವರನ್ನು ಸಾಧನವನ್ನಾಗಿ ಮಾಡಿಕೊಂಡ ಮಹಾನುಭಾವ. ಕಾಮಿತ ಪ್ರದ, ಬೇಡಿದ್ದನ್ನು ಕೊಡತಕ್ಕಂಥವನು. ಕಾಮಿತ ಅಂದ್ರೆ ಬೇಡಿದ್ದ ವರಗಳನ್ನು, ಪ್ರದ ಅಂದ್ರೆ ಕೊಡುವಂತಹ ಮಹಾನುಭಾವ. ಅದಕ್ಕೆ ಅದ ರುದ್ರದೇವರಿಗೆ ಆಶುತೋಷ ಅಂತ ಹೆಸರು. ಆಶು ಅಂದ್ರೆ ಬೇಗನೆ, ತೋಷ ಅಂದ್ರೆ ಒಲಿದು ಬಿಡ್ತಾನೆ, ಬೇಗನೆ ಒಲಿದು ಬಿಡ್ತಾನೆ ಅನ್ನೋದು ಘೋಳಾಶಂಕರ ಅಂತ ಕರೀತಾರೆ. ಅದಕ್ಕೆ ದೈತ್ಯರೆಲ್ಲರೂ ಕೂಡ ಭಗವಂತನನ್ನು ನಾರಾಯಣನ್ನು ತಪಸ್ಸು ಮಾಡೋದಿಲ್ಲ, ರುದ್ರದೇವರ ಬಗ್ಗೆ ತಪಸ್ಸು ಮಾಡ್ತಾರೆ, ಬೇಗ ಒಲಿತಾನೆ ಅಂತ ಹೇಳಿ. ಹೀಗಾಗಿ ಆ ರುದ್ರದೇವರನ್ನು ತಾವು ಒಲಿಸಿಕೊಳ್ಳಿಕ್ಕೆ ದೈತ್ಯರೆಲ್ಲರೂ ಬರ್ತಾ ಇರ್ತಾರೆ. ಯಾಕೆ, ಆತ ಕಾಮಿತಪ್ರದ, ಆಶುತೋಷ, ಬೇಗನೆ ಒಲಿದು ಬಿಡ್ತಾನೆ ಭೋಳಾಶಂಕರ. ಹಾಗಾಗಿ ನಮಗೂ ಕೂಡ ಬೇಗನೆ ಒಲಿಯಿರಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕಾಮಿತಪ್ರದ ಕರುಣಿಸು ಯಮಗೆ ಸದಾ ಸುಮಂಗಳವ. ಅಂತಹ ರುದ್ರದೇವರನ್ನು ಏನ್ ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡೋ ಅವಸರ ಇಲ್ಲ, ಸುಮಂಗಳವ ಸದಾ ಕರುಣಿಸು ಯಮಗೆ ಎಂದು ಪ್ರಾರ್ಥನೆ ಮಾಡಬೇಕು. ಆತ ಹೆಸರೇ ಮತ್ತೊಂದು ಹೆಸರು ಶಿವ ಅಂತ ಕರೀತಾರೆ. ಶಿವ ಅಂದ್ರೆ ಮಂಗಳಕರವಾದ ಮೂರ್ತಿ ಉಳ್ಳವನು, ಮಂಗಳಕರ ಆತ. ಶಿವ ಅಂದ್ರೆ ಮಂಗಳ ಅಂತ ಅರ್ಥ.
ಹೀಗಾಗಿ ಆ ಮಂಗಳವನ್ನು ನಮ್ಮ ಜೀವನದಲ್ಲಿಯೂ ಕೂಡ ಆತ ಕೊಡಲಿ, ಸುಮಂಗಳವ ನಮಗೆ ಸದಾ ಕರುಣಿಸಲಿ, ಒಳ್ಳೆ ಮಂಗಳವನ್ನು, ಸತ್ಕಾರ್ಯಗಳನ್ನು, ಒಳ್ಳೆ ಕೆಲಸಗಳನ್ನು, ಭಗವಂತನ ಭಕ್ತಿಯನ್ನು, ಇವೇ ಮಂಗಳ ಅಂತಂದ್ರೆ ಇನ್ನೇನದ, ಭಗವದ್ ಭಕ್ತಿ, ಜ್ಞಾನ ಇವೆಲ್ಲವೂ ಕೂಡ ಮಂಗಳವಾದಂತಹ ವಿಷಯಗಳು, ಅವುಗಳನ್ನು ನಮಗೆ ಅನುಗ್ರಹ ಮಾಡಲಿ. ಯಾಕೆ ಆ ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸು ಕೊಡು ಶಂಭೋ ಅಂತ ಕೇಳಬೇಕು ಆತನನ್ನು. ಇದೇ ಮಂಗಳ, ಭಗವಂತನ ಸ್ಮರಣೆ ಉಂಟಾಗೋದು, ಭಗವಂತನ ಭಜನೆ ಮಾಡೋದು, ಇವೇ ಮಂಗಳ ಕಾರ್ಯಗಳು. ಅವು ಆಗಬೇಕು ಅಂತಾದ್ರೆ ಆ ಮನಸ್ಸು ಆಚೆಗೆ ಹೋಗಬೇಕು. ಮನಸ್ಸೇ ಆಚೆಗೆ ಹೋಗದೇ ಇದ್ರೆ ನಾವೇನ್ ಮಾಡ್ತೀವಿ? ಯಾಕ್ರಿ ಏನು ಓದೋದಿಲ್ಲ, ಯಾಕೆ ಪಾಠ ಬರೋದಿಲ್ಲ, ಯಾಕೆ ಭಜನೆ ಮಾಡೋದಿಲ್ಲ, ಏನ್ ಮನಸ್ಸೇ ಆಗೋದಿಲ್ರಿ ಅಂತಾರ. ಯಾಕೆ ಮನಸ್ಸು ಆ ಕಡೆ ಹೊರಡೋದೇ ಇಲ್ಲ ಬಹಳ ಜನಕ್ಕೆ. ಮನಸ್ಸು ಬಂದ್ರೆ ಅಲ್ಲ ಏನಾದ್ರೂ ಮಾಡ್ಲಿಕ್ಕೆ, ಸತ್ಕಾರ್ಯಗಳು ಮಾಡ್ಲಿಕ್ಕೆ. ಯಾಕೆ ಅಂದ್ರೆ ರುದ್ರದೇವರ ಅನುಗ್ರಹವಾಗಲಿಲ್ಲ. ಅದಕ್ಕಾಗಿ ಆ ರುದ್ರದೇವರ ಅನುಗ್ರಹ ಆದ್ರೇನೆ ನಮ್ಮ ಮನಸ್ಸು ಒಳ್ಳೆಯ ವಿಷಯಗಳ ಬಗ್ಗೆ ಆಲೋಚನೆ ಮಾಡುತ್ತದೆ, ಚಿಂತನೆ ಮಾಡುತ್ತದೆ. ಅದನ್ನು ಪ್ರಾರ್ಥನೆ ಮಾಡುತ್ತಾರೆ, ರುದ್ರದೇವರೇ ನೀವು ಮಂಗಳಕರರು, ಅದಕ್ಕಾಗಿ ನಮಗೂ ಕೂಡ ಸುಮಂಗಳವ ಕರುಣಿಸು, ಒಳ್ಳೆಯ ಮಂಗಳವನ್ನು ನಮಗೆ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಾಮದೇವ ಸುಂದರ ಮೂರ್ತಿಯಾದ ವಿರಿಂಚಿತನಯ ಬ್ರಹ್ಮದೇವರ ಮಗನಾದ ಉಮಾಮನೋಹರ ಉಮಾಮನೋಹರ ಪಾರ್ವತಿಪತಿಯಾದ ಉಗ್ರ ಉಗ್ರ ಎಂಬ ಹೆಸರುಳ್ಳ ಧೂರ್ಜಟಿ ಧೂಳಿನಿಂದ ತುಂಬಿದ ಜಟೆವುಳ್ಳ ಸಾಮಜಾಜಿನ ವಸನ ಭೂಷಣ ಆನೆಯ ಚರ್ಮವನ್ನು ವಸ್ತ್ರಭೂಷಣವನ್ನಾಗಿ ಪಡೆದ ಸುಮನಸೋತ್ತಂಸ ದೇವತೋತ್ತಮನಾದ ಕಾಮಹರ ಮನ್ಮಥನನ್ನು ಸುಟ್ಟ ಕೈಲಾಸ ಮಂದಿರ ಕೈಲಾಸ ನಿವಾಸಿಯಾದ ಸ
ಸೋಮಸೂರ್ಯ ನಲ ವಿಲೋಚನ ಚಂದ್ರ ಸೂರ್ಯ ಅಗ್ನಿಗಳನ್ನು ಚಂದ್ರ ಸೂರ್ಯ ಅಗ್ನಿಗಳನ್ನು ಮೂರು ಕಣ್ಣುಗಳಲ್ಲಿ ಪಡೆದ ಕಾಮಿತಪ್ರದ ಬೇಡಿದ್ದನ್ನು ಕೊಡುವ ದೇವನೇ ಯಮಗೆ ನಮಗೆ ಸದಾ ಯಾವಾಗಲೂ ಸುಮಂಗಳವ ಕರುಣಿಸು ಮಂಗಳವನ್ನು ಅನುಗ್ರಹ ಮಾಡು ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟೇ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಶ್ಯಾಮಜಾಜಿನವಸನ ಭೂಷಣ ಸುಮನಸೋತ್ತಂಸ ಶ್ಯಾಮಜಾಜಿನವಸನ ಭೂಷಣ ಸುಮನಸೋತ್ತಂಸ ಶ್ಯಾಮಜಾಜಿನವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸ ಮಗೆ ಸದಾ ಸುಮಂಗಳವ ಕಾಮಿತ ಪ್ರದ ಕರುಣಿಸ ಮಗೆ ಸದಾ ಸುಮಂಗಳವ ಕಾಮಿತ ಪ್ರದ ಕರುಣಿಸ ಮಗೆ ಸದಾ ಸುಮಂಗಳವ ನನ್ನ ಸಂಶಯ ಇದ್ರೆ ಕೇಳಬಹುದು ಮುಂದೆ ಅರ್ಧದೇವರ ಸಾಧನೆ ಏನು ಅರ್ಧದೇವರ ಪಟ್ಟಕ್ಕೆ ಬರ್ಬೇಕೆ ಏನ್ ಸಾಧನೆ ಮಾಡಿದ್ರು ಅಂತ ಅದ್ಭುತ ವಿಚಾರವನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ. ಅದನ್ನು ನಾಳೆ ನೋಡೋಣ. ಕೃಷ್ಣ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ಇಲ್ಲ ಸುಮ್ಮನ್ ಕೇಳಿದ್ರೆ ಹೇಳಿದ್ದಾರೆ ಅನಂತಾಸನ ಅವೆಲ್ಲ ಹೇಳ್ತಾರಲ್ಲ ಹಿಂಗ ಇದು ಎಲ್ಲ.